ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು 2021ನೇ ಸಾಲಿನ ಬಜೆಟ್ ಮಂಡನೆ ಮಾಡಲಿದ್ದಾರೆ ಈ ಬಾರಿಯ ಬಜೆಟ್ ಹೊಸ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡ್ತಾ ಇದೆ ಕಾಗದರಹಿತವಾಗಿ ಬಜೆಟ್ ಮಂಡನೆ ಆಗ್ತಿರೋದು ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಕೋವಿಡ್ ಪರಿಸ್ಥಿತಿಯಲ್ಲಿ ಬಜೆಟ್ ಮಂಡನೆ ಮಾಡಲಾಗ್ತಿರುವಂತ ನಿರ್ಮಲಾ ಸೀತಾರಾಮನ್ ಕೆಲವು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಬಜೆಟ್ನಲ್ಲಿ ಮೂರು ಪ್ರಮುಖ ವಿಚಾರಗಳಿಗೆ ಹಣಕಾಸು ಸಚಿವರು ಆದ್ಯತೆಯನ್ನು ನೀಡಲೇಬೇಕು ಪ್ರಮುಖವಾಗಿ ಉದ್ಯೋಗ ವಲಯಕ್ಕೆ ಆದ್ಯತೆ ನೀಡೋದು ಹಣಕಾಸು ಸಚಿವರ ಮುಂದಿರುವಂತ ಸವಾಲು ಕೋವಿಡ್ ಪರಿಸ್ಥಿತಿ ಬಳಿಕ ಉದ್ಯೋಗ ವಲಯ ಸ್ವಲ್ಪ ಚೇತರಿಸಿಕೊಳ್ತಾ ಇದೆ ಈ ವಲಯಕ್ಕೆ ಹೆಚ್ಚಿನ ಆದ್ಯತೆ ಬೇಕೇ ಬೇಕು ದೇಶದ ಆರ್ಥಿಕತೆಗೆ ಉತ್ತೇಜನ ನೀಡುವ ಜೊತೆಗೆ ಬೇಡಿಕೆಯನ್ನು ಹೆಚ್ಚಿಸಲು ಬಜೆಟ್ನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಉದ್ಯೋಗ ಸೃಷ್ಟಿಯನ್ನು ಹೆಚ್ಚಿಸಲು ಸರ್ಕಾರ ಸಾರ್ವಜನಿಕ ವಲಯದಲ್ಲಿ ಯೋಜನೆಗಳಿಗೆ ಆದ್ಯತೆ ನೀಡಬೇಕು ಇವುಗಳಿಂದಲೇ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಲಿದೆ ಅನ್ನೋದು ತಜ್ಞರ ಅಭಿಮತವಾಗಿದೆ ಇನ್ನು ನರೇಂದ್ರ ಮೋದಿಯವರು ಕೂಡ ಆತ್ಮನಿರ್ಭರ ಭಾರತಕ್ಕೆ ಕರೆ ಕೊಟ್ಟಿರೋದ್ರಿಂದ ಆದಷ್ಟು ಉದ್ಯೋಗಗಳು ಹೊಸದಾಗಿ ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಈ ಬಗ್ಗೆ ಬಜೆಟ್ನಲ್ಲೂ ಕೂಡ ದೊಡ್ಡ ವಿಚಾರ ಆಚೆ ಬರ್ಬೋದು ಅಂತ ಎಕ್ಸ್ಪರ್ಟ್ಗಳು ಕಾಯ್ತಾ ಇದ್ದಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಎಲ್ಲ ಅಂಶಗಳನ್ನ ಕಾಗದರಹಿತವಾಗಿ ಟ್ಯಾಬ್ನಲ್ಲಿ ಓದ್ತಾರೆ ಆ ಬಳಿಕ ಎಲ್ಲರಲ್ಲೂ ಇರುವಂಥ ಈ ಕುತೂಹಲಕ್ಕೆ ತೆರೆ ಬೀಳುತ್ತೆ